ಸಾಸರಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಮತ್ತೆ ಕರಿಬೇವಿನ ಸೊಪ್ಪು ಇದೆ ಆಯ್ತಾ. ಇದನ್ನ 7 ಗಂಟೆ ಎಣ್ಣೆ ಬರ್ತದೆ ಆಯ್ತಾ, ಅದೇ ಸಮಯದಲ್ಲಿ ಗೆಣಸು ಏನೋ ಸೌಂಡ್ ಬರ್ತಿದೆ ನೋಡಿ, ಲೈಟ್ ಏನೋ ಒಳ್ಳೆ ಗೊತ್ತಿಲ್ಲ, ಅಲ್ಲ ವಿಶ್ರು ಬರ್ತದ ಗೊತ್ತಿಲ್ಲ. ಹಲೋ ಗೈಸ್, ಎಲ್ಲರೂ ನಮಸ್ಕಾರ, ನಮ್ಮ ಹೊಸ ವಿಡಿಯೋಕ್ಕೆ ಎಲ್ಲರಿಗೂ ಸ್ವಾಗತ. ಗೈಸ್ ನೋಡಿ, ನಾವಿರೋದು KKR ಅಲ್ಲಿ. ಓ ಗೈಸ್ ನೋಡಿ, ಸುಮಾರು ದಿನ ಆಯಿತು ನಮ್ಮ ನಾವು ವಿಡಿಯೋ ಹಾಕಿದೆ, ಹಾಗೆ 2023 ಫಸ್ಟ್ ವಿಡಿಯೋ ಆಯ್ತಾ ಇದು ಅಲ್ವಾ, ಒಚ್ಚರ್ ಒಳ್ಳೆ ಫುಲ್ ಪವರ್ ಆಯ್ತಾ. ಓ ಗೈಸ್ ನೋಡಿ, ನಾವಿರೋದು KKR ಟಿ ಎಸ್ಟೇಟ್ ಅಲ್ಲಿ. ಇವತ್ತಿನ ಒಂದು ವಿಡಿಯೋ ಏನು ಅಂತಂದ್ರೆ, ನಾವು ನಮ್ಮ ಒಂದು ಕುಕ್ಕಿಂಗ್ ವಿಡಿಯೋ ಮಾಡ್ತಾ ಇದೀವಿ. 2023 ಫಸ್ಟ್ ವಿಡಿಯೋ, ಫಸ್ಟ್ ವಿಡಿಯೋ ಕುಕ್ಕಿಂಗ್ ವಿಡಿಯೋ ಆಗಿರುತ್ತೆ, ಬ್ಲಾಗಿಂಗ್ ವಿಡಿಯೋ. ಹೌದು ನೋಡಿ, ನಾವೀಗ ಎಲ್ಲಿಗೆ ಹೋಗ್ತಾ ಇದೀವಿ ಅಂತಂದ್ರೆ, ನಾವೀಗ ಶ್ರೀಮಂಗಲ ಒಂದೊಂದು ಜಾಗಕ್ಕೆ ಹೋಗ್ತಾ ಇದೀವಿ. ಅಲ್ಲಿ ನಾವು ಮೀನೆಲ್ಲ ಪರ್ಚೇಸ್ ಮಾಡಿ, ಯಾವ ಮೀನ್ ತೆಗೆದು ಅವತ್ತದ, ಯಾವ ಮೀನ್ ಗೊತ್ತಿಲ್ಲ ಆಯ್ತಾ, ಯಾವ ಯಾವ ದಪ್ಪದೇ ಕಾಣ್ತದೆ ಆ ಮೀನ ತೆಗೆ ಆಯ್ತಾ. ಹೌದಾಯ್ತಾ. ಓ ಗೈಸ್, ನಾವೀಗ ಮೀನ್ ತಗೊಂಡು ನಾವು ಸ್ಟ್ರೈಟ್ ಮನೆಗೆ ಹೋಗಿ ಅಲ್ಲಿ ನಾವು ಕುಕಿಂಗ್ ಮಾಡ್ತೀವಿ. ಓ ಗೈಸ್ ನೋಡಿ, ನಾವೀಗ ಮೀನ್ ತೆಗೆ ಬಂದಿದ್ದೀವಿ ಆಯ್ತಾ. ಈಗ ನಾವು ಶ್ರೀಮಂಗಲ ಟೌನ್ ಅಲ್ಲಿ ಇದೀವಿ. ಈಗ ನಾವು ಇಲ್ಲಿ ಮೀನ್ ತೆಗೆ ಬಂದಿದ್ದೀವಿ ಆಯ್ತಾ. ಎರಡು ತರ ಮೀನ ಇದೆ. ಒಂದು ಪೇಮೆಂಟ್ ಮಾಡಕ್ ಹೋಗಿದ್ದೇನೆ ಆಯ್ತಾ. ಇದಾಯ್ತಾ ಮೀನ್ ಶಾಪು, ಇದು ಮೀನ್ ಶಾಪು. ಮತ್ತೆ ಇದ್ರದ್ದು ಈ ಕಡೆ ಇರೋದು, ಇದು ಮಟನ್ ಶಾಪ್ ಆಯ್ತಾ. ಇದು ಮಟನ್ ಶಾಪು. ಇವತ್ತಷ್ಟು ಮೀನ್ ಇಲ್ಲ ಆಯ್ತಾ, ಇದು ನರ್ಸರಿ. ಗೈಸ್ ನೋಡಿ, ಹಾಗೆ ನಾವೀಗ ಮೀನೆಲ್ಲ ಪರ್ಚೇಸ್ ಮಾಡ್ಕೊಬಂದು ಈಗ ನಾವು ನಮ್ಮ ಮನೆಗೆ ತಲುಪಿದ್ದೀವಿ. ಓ ಗೈಸ್ ನೋಡಿ, ವಚನ್ ಇಲ್ಲಿ ಎಲ್ಲ ರೆಡಿ ಮಾಡಿದ್ದೀವಿ, ಇಟ್ಟಿದ್ದಾನೆ. ಒಳ್ಳೆ ಸೂಪರ್ ಫ್ರೆಶ್ ಆಗಿರೋ ಚೈನಾ ಅವಳಿ ಮೀನ್ ಆಯ್ತಾ. ಈ ಕಡೆಯಿಂದ ಕೆಂಪು ಕಲರ್ ಆಗಿ ಸಿಲ್ವರ್ ಕಲರ್ ಆಯ್ತಾ. ಹೌದಾ, ಇದು ಫುಲ್ ಸಿಲ್ವರ್ ಕಲರ್, ಮತ್ತೆ ಇಲ್ಲಿ ಕೆಂಪು ಕಲರ್ ಇದೆ ಆಯ್ತಾ. ದಪ್ಪ ಮೀನ್, ದೊಡ್ಡ ಮೀನ್ ಆಯ್ತಾ, ದೊಡ್ಡ ಮೀನ್. ಈಗ ಕ್ಲೀನಿಂಗ್ ಮಾಡ್ಬೇಕು, ಕ್ಲೀನ್ ಮಾಡು ಆಯ್ತಾ, ಕ್ಲೀನ್ ಮಾಡು. ಈಗ ವಚನ್ ಕ್ಲೀನಿಂಗ್ ಪ್ರಾಸೆಸ್ಗೆ ಕೂತಿದ್ದಾನೆ ಆಯ್ತಾ. ಓ ಗೈಸ್ ನೋಡಿ, ಈಗ ಕ್ಲೀನ್ ಮಾಡೋ ದೊಡ್ಡ ಕೆಲಸ ಆಯ್ತಾ. ಓ ಗೈಸ್, ಈಗ ವಚನ್ ಮೇಲೆ ಕ್ಲೀನ್ ಮಾಡ್ತಿದ್ದಾನೆ ಆಯ್ತಾ. ಈ ಮೇಲೆ ಇರೋ ಭಾಗ ಎಲ್ಲ ಈಗಲೇ ಕ್ಲೀನ್ ಮಾಡ್ತಿದ್ದೇನೆ ಆಯ್ತಾ. ಇದು ಒಂದು ಮೀನು 800 ಗ್ರಾಮ್ ಇದೆ ಆಯ್ತಾ, 200 ಗ್ರಾಮ್ ಕಮ್ಮಿ 1 ಕೆಜಿಗೆ. ನಮ್ಮ ಮನೆಯಲ್ಲಿ, ನಮ್ಮ ಊರಲ್ಲಿ ಚೈನಾವಲಿ ಮೀನಿಗೆ ಕೆಜಿಗೆ 200 ರೂಪಾಯಿ ಆಯ್ತಾ. ಇದಕ್ಕೆ ಎಷ್ಟು ತಗೊಂಡಿದ್ದು, 180 ರೂಪಾಯಿ ಆಯ್ತಾ. ಈಗ ಹಾಗೆ ಈಗ ವಚ್ಚನು ಮೇಲ್ಗಡೆ ಇರೋ ಭಾಗ ಎಲ್ಲ ಕ್ಲೀನ್ ಮಾಡಿದ್ದಾನೆ. ಈಗ ರೆಕ್ಕೆ ಎಲ್ಲ ಕಟ್ ಮಾಡ್ತಿದ್ದಾನೆ ಆಯ್ತಾ. ನೋಡಿ, ಒಂದು ರೀತಿಯಲ್ಲಿ ವಚ್ಚನು ಮೀನ್ನ ಕ್ಲೀನ್ ಮಾಡ್ತಿದ್ದ, ಅದೇ ನಾನು ಇನ್ನೊಂದು ರೀತಿಯಲ್ಲಿ ಏನು ಮಾಡ್ದೆ ಅಂತಂದರೆ, ನಾನು ಟೇಬಲ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಟೇಬಲಲ್ಲಿ ನಮ್ಮ ಇದು ಸ್ಟವ್ ಮತ್ತು ಸಿಲಿಂಡರ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಎಲ್ಲ ಅಮ್ಮಂದು ಆಯ್ತಾ, ಕಿಚನಿಂದ ಎಲ್ಲ ಕತ್ಕೊಬಂದಿರೋದು ಆಯ್ತಾ. ಓ ಗೈಸ್ ನೋಡಿ, ನಾವೀಗ ಕುಕ್ಕರಲ್ಲಿ ಏನಿಟ್ಟಿರೋದು ಅಂತಂದರೆ, ನಾವು ಮರಗೆಣಸು ಇಟ್ಟಿದ್ದೀವಿ. ಮರಗೆಣಸು ಒಂದು ಅನ್ನೋದು ಕೇರಳದ ಒಂದು ಟ್ರೆಡಿಷನಲ್ ರೀತಿಯಲ್ಲಿ ಮಾಡೋ ಒಂದು ಇದದು, ಒಂದು ಅದಕ್ಕೆ ಒಂದು ಡಿಶ್ ಕಪ್ಪ ಅಂತ ಹೇಳ್ತಾರೆ ಈ ಕಡೆ, ಕಪ್ಪ ಅಂತ ಹೇಳ್ತಾರೆ ಅವರು, ಕಪ್ಪ ಅಂತ ಹೇಳ್ತಾರೆ ಆಯ್ತಾ. ಹೌದಾಯ್ತಾ. ಇವತ್ತು ಮಾಡ್ತಿರೋ ಡಿಶ್ ಅಂದ್ರೆ ಮೀನ್ ಸಾರು, ಒಳ್ಳೆ ಫ್ರೆಶ್ ಮೀನ್ ಸಾರು, ಒಳ್ಳೆ ಫ್ರೆಶ್ ಮೀನ್ ಸಾರು. ಕಪ್ಪ ಆಯ್ತಾ, ಕಪ್ಪ ಅಂದ್ರೆ ಈ ಮರಗೆಣಸದು ಒಂಥರ ಪಲ್ಯ ತರ ಮಾಡ್ತಾರೆ, ಸುಮಾರು ಇರ್ತದೆ. ಅದಕ್ಕೆ ಈ ಮೀನ್ ಸಾರನ್ನ ಮಿಕ್ಸ್ ಮಾಡ್ಕೊಂಡು ತಿಂತಾರೆ ಆಯ್ತಾ. ಒಳ್ಳೆ ಭಾರಿ ಚೆನ್ನಾಗಿರ್ತದೆ ಆಯ್ತಾ, ಒಳ್ಳೆ ಟೇಸ್ಟ್ ಇರುತ್ತೆ ಆಯ್ತಾ. ಅದಕ್ಕೆ ನಾವೀಗ ಇದನ್ನ ಫಸ್ಟ್ ಬೇಯಿಸಿ ಆಮೇಲೆ ಏನ್ ಮಾಡ್ತೀವಿ, ಕಪ್ಪವನ್ನ ತಯಾರಿ ಮಾಡ್ತೀವಿ. ನಾವೀಗ ಮೀನೆಲ್ಲ ಕಟ್ ಮಾಡಿ ರೆಡಿ ಮಾಡಿಟ್ಟಿದೀವಿ ಆಯ್ತಾ. ಈ ಒಂದು ಲುಕ್ ಆಯ್ತಾ. ಯಾವ ಮೀನು, ಚೈನಾವಲಿ, ಚೈನಾವಲಿ ಮೀನ್ ಆಯ್ತಾ. ಇದನ್ನ ಕಟ್ ಮಾಡಿ ನೋಡಕ್ಕೆ ಒಂಥರ ಲುಕ್ ಇದೆ, ಒಳ್ಳೆ ಲುಕ್ ಇದೆ ಆಯ್ತಾ. ಇನ್ನು ನಮ್ ಕೆಲಸ ಏನು ಅಂತಂದ್ರೆ, ಈ ಮೀನಿಗೆ ಮಸಾಲೆ ಹಾಕಿ ಒಂದು 5 ನಿಮಿಷ ಬಿಟ್ಟು ಆಮೇಲೆ ಕುಕ್ ಮಾಡ್ತೀವಿ. ಓ ಗೈಸ್ ನೋಡಿ, ನಾವೀಗ ಮರಗೆಣಸು ಬೇಯಿಸಿದೀವಿ ಆಯ್ತಾ. ಏನ್ ವಿಷಯ ಅಂದ್ರೆ, ಗೆಣಸು ಗಟ್ಟಿ ಇರ್ತದಲ್ವಾ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬೇಕಾಯ್ತಾ. ಉಪ್ಪು ಹಾಕಿದ್ರೆ ಏನಾಗುತ್ತೆ, ಮರಗೆಣಸು ಸ್ವಲ್ಪ ಸಾಫ್ಟ್ ಆಗುತ್ತೆ. ಅದಕ್ಕೆ ನೀರ್ ಹಾಕಿದೀವಿ, ಉಪ್ಪು ಹಾಕಿ ಬೇಯಿಸ್ಬೇಕಾಯ್ತಾ. ಈಗ ಉಪ್ಪು ಹಾಕ್ತಿದೀವಿ ಆಯ್ತಾ, ಇಟ್ಟಿದೀವಿ ಇನ್ನು ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಮತ್ತೆ ಸೆಟಪ್ ಮಾಡ್ಬೇಕಾಯ್ತಾ. ಓ ಗೈಸ್ ನೋಡಿ, ಹಾಗೆ ನಾವೀಗ ಮೀನಿಗೆ ಮಸಾಲೆ ಎಲ್ಲ ಹಾಕ್ತಾ ಇದೀವಿ. ಫಸ್ಟ್ ಇದು ಮೆಣಸು ಪುಡಿ ಆಯ್ತಾ, ಮೆಣಸು ಪುಡಿ ಹಾಕ್ತಾ ಇದೀವಿ ಈಗ. ಇದಾಗ ಫುಲ್ ಹಾಕು, ಖಾರ ಜಾಸ್ತಿ ಆಗೋದ್ರೆ ಖಾರ ಜಾಸ್ತಿ ಆಗ್ಲಿ, ಖಾರ ಜಾಸ್ತಿ ಇದ್ರೆಲ್ಲ ಒಂದು ಟೇಸ್ಟ್ ಅಲ್ವಾ ವಚನ. ಮತ್ತೆ ಟರ್ಮರಿಕ್ ಪೌಡರ್ ಇದೆ, ಅರಿಶಿನ ಹುಡಿ, ಅದು ಹಾಕು.
ಸಾಕ ಇದು ಇದು ಮತ್ತೆ ಹಾಕ್ಲಿಕ್ಕೆ ಆಯ್ತಾ ಇದು ಇವಾಗ ಹಾಕೋದಲ್ಲ ಸಾಂಬಾರ್ ನೋಡಿ ಮತ್ತೆ ಎಷ್ಟು ಬೇಕು ಅಷ್ಟು ಹಾಕೊಂಡ್ರೆ ಹೌದಾಯ್ತಾ ಈಗ ಇದು ಸಾಕಲ್ವಾ ಇದು ಹಾಂ ಸಾಕು ಸಾಕು ಮೆಣಸುಡಿನ ಸ್ವಲ್ಪ ಹಾಕ್ತೀನಿ ಹಾಂ ಸಾಕು ಸಾಕು ಸ್ವಲ್ಪ ಉಪ್ಪು ಹಾಕ್ತೀನಿ ಹ್ಞೂ ನೋಡಿ ಹಾಗೆ ನಾವೀಗ ಮಸಾಲೆ ಎಲ್ಲ ಹಾಕಿ ಸೆಟ್ ಆಗಿದ್ದೀವಿ ಈಗ ಫುಲ್ ಮಸಾಲೆ ಹಾಕಿ ಓಕೆ ಇನ್ನು ಟೀಕೆ ಆಗಿದೆ ಇನ್ನೇನು ಮಸಾಲೆ ಎಲ್ಲ ಕರೆಕ್ಟಾಗಿ ಹಿಡಿಬೇಕು ಅದಕ್ಕೆ ಒಂದು 5 ನಿಮಿಷ ಹಾಗೆ ಇಡಬೇಕು ಅಲ್ವಾ ಅದೇ ಸಮಯದಲ್ಲಿ ಈ ಕಡೆ ಈ ಕುಕ್ಕರಲ್ಲಿ ಏನು ಬೇಯ್ತಿದೆ ಮರಗೆಣಸು ಗೆಣಸು ಬೇಯ್ತಾ ಇದೆ ಆಯ್ತಾ ಮರಗೆಣಸು ಬೇಯ್ತದೋ ಏನೋ ಅಲ್ಲ ದೇವ್ರು ಬಿಟ್ಟಿದೆ ಆಯ್ತಾ ಹತ್ತು 15 ನಿಮಿಷ ಆಯ್ತು ಇನ್ನು ಒಂದು ವಿಷಯ ಮರಗೆಣಸು ಅಂತ ಮರ ತರನೇ ಇದೆ ಆಯ್ತಾ ಬೇಯ್ತಾನೆ ಇಲ್ಲ ಏನ್ ವಿಷಯ ಅದ ನನಗೆ ಓ ಗೈಸ್ ಈಗ ಇದೊಂದು 5 ನಿಮಿಷ ಹೀಗೆ ಸೆಟ್ ಆಗ್ಬೇಕಾಯ್ತಾ ನೋಡಿ ಹಾಗೆ ಈಗ ಎಣ್ಣೆ ಎಲ್ಲ ಬಿಸಿ ಆಗಿದೆ ಈಗ ಸಾಸಿವೆ ಹಾಕ್ತಿದ್ದೇನೆ ವಚನು ಹಾಕು ವಚನು ಸಾಸಿವೆ ಏನ್ ಗೈಸ್ ಹಿಂಗ್ ಹೊಡ್ತಿದೆ ಒಳ್ಳೆ ಅಟ್ಟಮ್ಮ ಹೊಡೆದಿದೆ ಅಟ್ಟಮ್ಮ ಹೊಡೆದ ಹೊಡಿತಿದೆ ಆಯ್ತಾ ಇನ್ನೊಂದ್ಸರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತೆ ಕರಿಬೇವಿನ ಸೊಪ್ಪು ಇದೆ ಆಯ್ತಾ ಇದನ್ನ 7 ಗಂಟೆ ಎಣ್ಣೆ ಬರ್ತದೆ ಆಯ್ತಾ ಗೊತ್ತಿಂದ ಓ ಗೈಸ್ ಈಗ ಇದು ಮಾಡು ಮಿಕ್ಸ್ ಮಾಡು ಈಗ ಮಿಕ್ಸ್ ಮಾಡು ಇದೊಂದು ಬ್ರೌನ್ ಕಲರ್ ಬರ್ಬೇಕಾಯ್ತಾ ಬ್ರೌನ್ ಕಲರ್ ಬಂದ್ರೆ ಬೆಂದಿದೆ ಅಂತ ಅಂತ ಅರ್ಥ ಅದೇ ಸಮಯದಲ್ಲಿ ಗೆಣಸು ಏನೋ ಸೌಂಡ್ ಬರ್ತಿದೆ ಹೊಡೆದೈತದ ಗೊತ್ತಿಲ್ಲ ಅಲ್ಲ ವಿಸಿರು ಬರ್ತದ ಗೊತ್ತೇ ಆಗಿಲ್ಲ ಒಂದೇ ಸತಿ ವಿಸಿಲ್ ಬಂತಾಯ್ತಾ ಈಗ ವಿಸಿಲ್ ಆಗ್ಬೇಕಂತ ದೇವ್ರಿಗೆ ಓ ಗೈಸ್ ನೋಡಿ ಈ ಒಂದು ಮಸಾಲೆ ಕಾಣ್ತಿರೋದು ಫಿಶ್ ಮಸಾಲೆ ಮತ್ತೆ ಧನ್ಯ ಹುಡಿ ಆ ತರ ಎಲ್ಲ ಮಸಾಲೆ ಹಾಕಿ ಒಂದು ಮಾಡಿರೋ ಒಂದು ಸ್ಪೆಷಲ್ ಆಗಿರೋ ಒಂದು ಫಿಶ್ ಮಸಾಲೆ ತಾಯಿ ಮಾಡಿರೋ ಒಂದು ಸ್ಪೆಷಲ್ ಮಸಾಲೆ ಆಯ್ತಾ ಇದನ್ನ ಈಗ ಈ ಒಂದು ಈರುಳ್ಳಿ ಹಾಕಿ ಹಾಕಿದ್ದಲ್ಲಾಗ್ಲೆ ಅದಕ್ಕೆ ಹಾಕೊಂಡು ಈಗ ಮಿಕ್ಸ್ ಮಾಡ್ಬೇಕಾಯ್ತಾ ಈಗ ಕುಕ್ಕರ್ ಇನ್ನೊಂದು ವಿಸಿಲ್ ಬರ್ತದೆ ಗೆಣಸಿನ ಪಾಡಿ ಗೆಣಸು ಬೇಯ್ತಾ ಇದೆ ಸೆಕೆಂಡ್ ವಿಸಿಲ್ ಈಗ ಕುಕ್ಕರ್ ಇವು ಶೆಫ್ ವಚನ್ ಆಯ್ತಾ ಶೆಫ್ ವಚನ್ ವಚನ್ ನೀ ಮೈಸೂರಲ್ಲಿ ಒಂದು ಕ್ಯಾಂಟೀನ್ ಇಟ್ಟುಬಿಡು ಒಳ್ಳೆ ದುಡ್ಡು ಆಯ್ತು ನಿಜ ಏನು ಮಾಡ್ತೀವಿ ಮಾಡಬೇಕು ಒಳ್ಳೆ ಕೇಸರಿ ಬರ್ತದೆ ಕಾಣ್ತಿದ್ದಾಯ್ತಾ ಈ ಒಂದು ಮಸಾಲೆ ಒಂದು 2 ನಿಮಿಷ ಬೇಯ್ದಾದ್ಮೇಲೆ ಈ ಸ್ವಲ್ಪ ನೀರು ಹಾಕ್ಬೇಕಾಯ್ತು ಅಂದ್ರೆ ಸಾಂಬಾರ್ ಎಷ್ಟು ಬರುತ್ತೆ ಅಷ್ಟಕ್ಕೆ ನೀರು ಬೇಕು ಅಲ್ವಾ ಮತ್ತೊಂದು ವಿಷಯ ಇದೆ ಗೊತ್ತಾ ಈ ವಾಟರ್ ಹಾಕ್ತೀನಿ ಅಂತ ಹೇಳದಲ್ಲ ಈಜು ಹೊಡೆ ರೇಂಜ್ ಅಲ್ಲಿ ಹಾಕಂಗಿಲ್ಲ ಒಂದ್ ಸ್ವಲ್ಪ ಹಾಕಬೇಕು ಅಂದ್ರೆ ಸಾಂಬಾರ್ ಎಷ್ಟು ಬೇಕಾಗುತ್ತೆ ಅಲ್ಲ ಇನ್ನೊಂದ್ ಸ್ವಲ್ಪ ಹಾಕದ ಸಾಕು 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 ಇದು ಇದು ಸಮುದ್ರ ಆಗೋಯ್ತಲ್ಲ ಮೂರನೇ ವಿಷಯ ಹಾಗೆ ಈಗ ಈ ಒಂದು ಮಸಾಲೆ ಹಾಕಿ ನೀರು ಹಾಕಿ ಒಂದು 5 ನಿಮಿಷ ಆದ್ಮೇಲೆ ಈ ಒಂದು ಮಸಾಲೆ ಹಾಕಿರೋ ಒಂದು ಮೀನ್ನ ಏನು ಮಾಡಬೇಕು ಒಂದೊಂದೇ ಹಾಕ್ಬೇಕಾಯ್ತಾ ಒಂದೊಂದೇ ಹಾಕ್ಬೇಕು ನಮ್ಮ ತಾಯಿ ಹಂಗೆ ಇದಾಯ್ತಾ ತಾಯಿ ಹೇಳ್ದಂಗೆ ನಾವು ಈಗ ಮಾಡ್ತಾ ಇದ್ದೀವಿ ಆಯ್ತಾ ಒಂದೊಂದೇ ಮೀನ್ನ ಈಗ ವಚನ ಹಾಕ್ತಾ ಇದ್ದಾನೆ ಏನು ದೊಡ್ಡದಾಗ ಹೋಯ್ತೈತಾ ಏನು ಮಾಡಲ್ಲ ಮತ್ತೆ ಎಲ್ರು ಯೋಚನೆ ಮಾಡ್ಬೋದು ಯಾಕೆ ತಾಯಿ ವಿಡಿಯೋ ಮುಂದೆ ಬರಲ್ಲ ಅಂತ ತಾಯಿಗೆ ಕ್ಯಾಮರಾ ತೋರ್ಸೇ ಸಾಕಾಯ್ತಾ 1 ಕಿಲೋಮೀಟರ್ ಕಷ್ಟ ಈಗ ಈಗ ಒಂದು 5 ನಿಮಿಷ ಆಯ್ತಾ ನೋಡಿ ಓಡೋಗಿ ಇನ್ನು ಆವಾಸ್ ಬರೋದಿಲ್ಲ ಇನ್ನು ಕಾಲು ಇಡಬೇಕಾಯ್ತಾ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಕೇಳಕ್ಕೆ ಹಾಗೆ ಒಂದು 5 ನಿಮಿಷ ಬೇಯ್ಬೇಕಾಯ್ತಾ ಮೀನು ಬೇಯ್ಬೇಕಾಯ್ತಾ 5 ನಿಮಿಷ ಅಲ್ಲ ಸುಮಾರು ಹೊತ್ತು ಬೇಯ್ಬೇಕು ಇದಾಯ್ತು ಮೇನ್ ಪ್ರೊಸೆಸ್ ಈಗ ಮೀನೆಲ್ಲ ಹಾಕಿ ಆಯ್ತು ಇನ್ನೊಂದು ಸ್ವಲ್ಪ ಸುಮಾರು ಈಗ ಅದ್ರ ಮೇಲೆ ಸ್ವಲ್ಪ ಹಿಂಗೆ ಹಾಕ್ಬೇಕಾಯ್ತಾ ಏನ ಈ ಇದು ಸಾಂಬಾರು ಎಲ್ಲ ಮಿಕ್ಸ್ ಆಗಿ ಎಲ್ಲ ಕರೆಕ್ಟಾಗಿ ಹಿಡಿಬೇಕು ಅಂದರೆ ಮಸಾಲೆ ಕರೆಕ್ಟಾಗಿ ಹಿಡಿದ್ರೆಲ್ಲ ಒಂದು ಟೇಸ್ಟ್ ಸಿಗೋದು ಮೀನಿಗೆ ಅದಕ್ಕೆ ಮೀನಿಗೆ ಒಳ್ಳೆ ಕರೆಕ್ಟಾಗಿ ಒಂದು ಟೇಸ್ಟ್ ಸಿಗಬೇಕಾದ್ರೆ ಮಸಾಲೆ ಕರೆಕ್ಟಾಗಿ ಹಿಡಿಬೇಕು ಹಿಡಿಬೇಕು ಈಗ ಬೆಣಸು ಗೆಣಸು ಬೆಂದಿದೆ ಬೆಂದಿದ್ಯಾ ವಚನ ಇಲ್ಲ ಈ ಸ್ಪೂನಲ್ಲಿ ಸ್ಪೂನಲ್ಲಿ ಹಾಂ ಬೆಂದಿದೆ ಬೆಂದಿದೆ ಕರೆಕ್ಟ್ ಆಯ್ತಾ ಮೂರು ವಿಷಯಗೆ ಫುಲ್ ಉಡಿ ಉಡಿ ಆಗಿಬಿಟ್ಟಿದೆ ಆಯ್ತಾ ಈಗ ಇದನ್ನ ತೆಗೆದು ಈ ಅಂದ್ರೆ ಕೋಲ್ಡ್ ವಾಟರ್ಗೆ ಹಾಕಿ ಈ ಒಂದು ಹೊರಗಡೆ ಕಾಣ್ತಿದೆ ಸ್ಕಿನ್ ಈ ಹೊರಗಡೆ ಕಾಣ್ತಿದೆ ಸ್ಕಿನ್ ಅದನ್ನ ನಾವು ತೆಗೆದು ಕ್ಲೀನ್ ಮಾಡ್ಬೇಕು ಈಗ ವಚನ್ ತೋರಿಸ್ಕೊಡ್ತಾನೆ ಯಾವ ರೀತಿ ತೆಗಿಬೇಕು ಅಂತ ಈಗ ಈ ತರ ತೆಗಿಬೇಕಾಯ್ತಾ ಆ ಬ್ರೌನ್ ಕಲರ್ ಸ್ಕಿನ್ ಬರುತ್ತಲ್ವಾ ಅದು ತೆಗೆದಾಗ ಈ ಒಂದು ವೈಟ್ ಕಲರ್ ಕಾಣುತ್ತೆ ಓ ಗೈಸ್ ಅದೇ ಸಮಯದಲ್ಲಿ ಮೀನು ಸಾಂಬಾರು ಕುದಿತಿದೆ ಮೀನು ಸಾಂಬಾರು ಕುದಿತಿದೆ ಆಯ್ತಾ ಮತ್ತೆ ಇದು ಬಾಕಿ ಇರೋದು ಇದು ಗೆಣಸು ಆಯ್ತಾ ಬಾಕಿ ಗೆಣಸು ಆಯ್ತಾ ವಚನು ಸಾಂಬಾರಲ್ಲಿ ಉಪ್ಪು ಇದೆ ನೋಡು ಅದೇ ಮೇನ್ ಆಯ್ತಾ ಉಪ್ಪು ಇಲ್ಲಾಂದ್ರೆ ಉಪ್ಪುಗಿಂತ ರುಚಿ ಬೇರೆ ಇಲ್ಲ ಆಯ್ತಾ ಹೌದಾಯ್ತಾ ಕೈ ನಟ್ಟದೆ ಆಯ್ತಾ ಯಾಕೆ ಗೊತ್ತಿಲ್ಲ ವಯಸ್ಸಾಯ್ತಾ ಅಲ್ವಾ ಅದಕ್ಕಾಗಿರು ಎಷ್ಟು ವಯಸ್ಸು ಏನು ಇಲ್ಲ ಉಪ್ಪು ಇಲ್ಲ ಏನಿಲ್ಲ ಉಪ್ಪು ಉಪ್ಪು ಹಾಕು ಈಗ ಮತ್ತೆ ಇನ್ನೊಂದು ಆಯ್ತಾ ಇದು ಕೊಡಗಿನ ಸ್ಪೆಷಲ್ ಆಗಿರೋ ಒಂದು ವಸ್ತು ಏನು ಅಂದ್ರೆ
ಕಾಚಂಪುಳಿ ಅಂತ ಅಂತೀವಿ ನಮ್ಮ ಕೊಡವ ಭಾಷೆಯಲ್ಲಿ ಕಾಚಂಪುಳಿ ಅಂತ ಅಂತೀವಿ ಆಯ್ತಾ. ಈ ಒಂದು ಇದಕ್ಕೆ ಒಂದು ಕಾಯಿ ಬರ್ತದೆ ಕಾಯಿಸೋದೈತೆ ಇದು ಸ್ವಲ್ಪ ಹಾಕ್ಬೇಕಾಯ್ತಾ, ಒಳ್ಳೆ ಸ್ಟ್ರಾಂಗ್ ಐತೆ ಇದು. ಈ ರೌಂಡ್ ಈ ಮೈಸೂರ್ ಕಡೆ ಎಲ್ಲ ಹುಣಸೆ ಎಲ್ಲ ಹಾಕ್ತಾರಲ್ಲ ಅದೇ ತರ ಇದಾಗ್ತಾರೆ, ಹುಣಸೆಗಿಂತ ಸ್ಟ್ರಾಂಗ್ ಆಯ್ತಾ. ಈಗ ಮೈಸೂರು ಬೆಂಗಳೂರು ಎಲ್ಲ ಕಡೆ ಮೈಸೂರು ಆ ಥರ ಎಲ್ಲ ಆದರೆ ಹುಣಸೆ ಹುಣಸೆ ಹಣ್ಣು ಹುಣಸೆ ಹಣ್ಣು ಯೂಸ್ ಮಾಡ್ತಾರೆ. ಅದ್ರ ಬದಲಿಗೆ ನಾವು ಕೊಡಗಿನಲ್ಲಿ ಈ ಒಂದು ಹುಳಿ ಯೂಸ್ ಮಾಡ್ತೀವಿ ಆಯ್ತಾ. ಈಗ ಉಪ್ಪು ಹಾಕಿದಾನೆ ವಚನು, ಸ್ವಲ್ಪ ಹೊತ್ತು ಬೇಯ್ಬೇಕಾಯ್ತಾ. ಹಾಗೆ ಈಗ ಒಂದು ಕಡೆ ಮೀನು ಸಾರು ರೆಡ್ಡಿ ರೆಡ್ಡಿ ಆಗಿದೆ, ಇನ್ನೇನು ತಿನ್ಬೇಕಷ್ಟೇ. ನಿಂತಿದೆ ಆಯ್ತಾ, ಎಲ್ಲಿ ನಿಂತಿದೆ ತಿನ್ಬೇಕು. ಹೋಗಿ ಗಾಯ್ಸ್ ನೋಡಿ, ಅದೇ ಸಮಯದಲ್ಲಿ ನಾವು ಏನು ಮಾಡ್ತಿದ್ದೀವಿ ಅಂತಂದರೆ, ಆಗಲೇ ಅಂದಿದ್ದ ಕೇರಳ ಸ್ಟೈಲಲ್ಲಿ ಇರೋ ಸ್ಪೆಷಲ್ ರೀತಿಯ ಒಂದು ಕಪ್ಪ ಮಾಡ್ತಾ ಇದ್ದೀವಿ. ಅದಕ್ಕೀಗ ನಾವು ಎಣ್ಣೆಗೆ ಸಾಸಿವೆ ಹಾಕಿದ್ದೀವಿ. ನೆಕ್ಸ್ಟ್ ಹಾಕಿರೋದು ಈರುಳ್ಳಿ ಮತ್ತು ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಇದು ಕಾಳು ಹುಳ್ಳಿ ಕಾಳು. ಓಕ್ ಗಾಯ್ಸ್, ಮತ್ತೆ ಅದ್ರ ಜೊತೆನೆ ಹುಳ್ಳಿ ಕಾಳು ನಾವು ಆ್ಯಡ್ ಮಾಡ್ಕೊಂಡಿದ್ವಿ. ಅದೇ ಸಮಯದಲ್ಲಿ ಈ ಕಡೆ ಈ ಮರಗೆಣಸನ್ನ ಎಲ್ಲ ರೆಡಿ ಮಾಡಿಟ್ಟಿದ್ದೀವಿ. ಕಲರ್ಗೆ ಸ್ವಲ್ಪ ಅರಿಶಿನ ಹುಡಿ ಹಾಕಿ ಆಗ ಯೆಲ್ಲೋ ಕಲರ್ ಬರುತ್ತೆ. ಅದಕ್ಕೆ ಕರೆಕ್ಟಾಗಿ ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು ಹಾಕಿ ಈಗ ಮಿಕ್ಸ್ ಮಾಡಬೇಕಾಯ್ತಾ. ಓಕ್ ಗಾಯ್ಸ್, ಈಗ ಎಣ್ಣೆ ಈಗ ಫುಲ್ ಹೀಟಾಗಿದೆ. ಈಗ ಇದನ್ನ ಹಾಕಿದ್ದೀವಿ ಆಯ್ತಾ, ಈರುಳ್ಳಿ ತೆಂಗಿನಕಾಯಿ ಮತ್ತು ಇದು ಯಾವುದದು ಯಾವುದೋ ಒಂದು ಕಾಳು ಏನೋ ಹುಳಿಕಾಳು ಹುಳಿಕಾಳು. ಇದೀಗ ಫುಲ್ ಬ್ರೌನ್ ಕಲರ್ ಆಗಬೇಕಾಯ್ತಾ. ಇವತ್ತು ಶೆಫ್ ಫುಲ್ ವಚನ ಆಯ್ತಾ, ಮೀನು ಸಾರು ವಚನ ಮಾಡಿರೋದು ಮತ್ತು ಈಗ ಮಾಡ್ತಿರೋ ಕಪ್ಪ ಈಗ ವಚನ ಮಾಡ್ತಿರೋದು ಆಯ್ತಾ. ಬೇಯ್ಲಿ ಬೇಯ್ಲಿ ಬೇಯ್ಲಿ. ಓಕೆ ಗಾಯ್ಸ್ ನೋಡಿ, ಈರುಳ್ಳಿ ಆಗಲೇ ಹಾಕಿದ ಒಂದು ಇದು ಮಸಾಲೆ ಕರೆಕ್ಟಾಗಿ ಬೇಯಬೇಕಾಗ. ಈಗ ಒಂದು ಬ್ರೌನ್ ಕಲರ್ ಬಂದಿದೆ ಅಲ್ವಾ ವಚನ, ಹೌದು. ಒಂದು ಬ್ರೌನ್ ಕಲರ್ ಬಂದಾದಮೇಲೆ ಈ ಕಾಣ್ತಿರೋ ಒಂದು ಮರಗೆಣಸನ್ನ ಹಾಕ್ಬೇಕಾಯ್ತಾ. ಈಗ ಎಣ್ಣೆ ಅಂಶ, ಈಗ ನಾವು ತಿನ್ಬೇಕಾದ್ರೆ ಎಣ್ಣೆ ಅಂಶ ಮಿಕ್ಸ್ ಆಗಿರಬೇಕು, ಇಲ್ಲ ಡ್ರೈ ಆದರೆ ಅಷ್ಟು ಟೇಸ್ಟ್ ಗೊತ್ತಾಗೋದಿಲ್ಲ. ಓಕೆ ಗಾಯ್ಸ್, ಈಗ ನಾವು ಮರಗೆಣಸನ್ನ ಇದಕ್ಕೆ ಹಾಕ್ತಾ ಇದ್ದೀವಿ ಆಯ್ತಾ. ಮೆಲ್ಲ ಹಾಕಿ ಮೆಲ್ಲ ಹಾಕಿ ವಚನು, ಎಲ್ಲ ಬೆಳೆಸೋದು ಬೇಡ. ಹಾಗೆ ಫುಲ್ ಮಿಕ್ಸ್ ಮಾಡ್ಬೇಕಾಯ್ತಾ. ಇದೇನು ಯುದ್ಧ ಮಾಡ್ತಿದ್ದೆ ಒಂಬತ್ತು ಗೆಣಸು ಯುದ್ಧ ಆಯ್ತು. ಈಗ ವಚನಿಗೆ ಮಿಕ್ಸ್ ಮಾಡು ಅಂತಂದರೆ ವಚನ ಯುದ್ಧ ಮಾಡ್ತಿದ್ದಾನೆ ಆಯ್ತಾ. ಈಗ ಉಲ್ಟ ಮಾಡು ಉಲ್ಟ. ಹಾಗೆ ನೋಡಿ, ಹಾಗೆ ಈಗ ಕಪ್ಪ ರೆಡಿ ಆಗಿದೆ. ಈ ಕಡೆ ನೋಡಿದ್ರೆ ಒಳ್ಳೆ ಸೂಪರಾಗಿರೋ ಟೇಸ್ಟಿಯಾಗಿರೋ ಫಿಶ್ ಕರಿ ರೆಡಿ ಆಗಿದೆ. ಈಗ ವಚನು ಈ ಒಂದು ಮೀನು ಸಾರನ್ನ ಪ್ಲೇಟ್ಗೆ ಹಾಕ್ತಿದ್ದಾನೆ. ಹಾಕು ವಚನು, ಸ್ವಲ್ಪ ಸಾಂಬಾರು ಹಾಕುವಾಯ್ತಾ. ಸ್ವಲ್ಪ ಸಾಂಬಾರು ಆಯ್ತಾ, ಯಾಕೆಂದರೆ ಗೆಣಸಿಗೆ ಅದ್ಕೊಂಡು ತಿನ್ಬೇಕಲ್ವ. ಮೀನು ಪೀಸ್ ಹಾಕುವ, ಮೀನು ಪೀಸು ಇನ್ನೊಂದು ಹಾಕು. ಹಾಂ, ಇನ್ನೊಂದು ಪೀಸ್ ಆಯ್ತಾ. ಒಳ್ಳೆ ಸೂಪರ್ ಫಿಶ್ ಕರಿ ಆಯ್ತಾ. ಈ ಕಡೆ ಕಪ್ಪ ಇದೆ, ಬಾಯಲ್ಲಿ ನೀರು ಬರ್ತಿದೆ ಆಯ್ತಾ. ಕಪ್ಪ ಆಯ್ತಾ, ಒಳ್ಳೆ ಬಿಸಿ ಬಿಸಿ ಇವಾಗ ಮಾಡಿರೋ ಕಪ್ಪ, ಇವಾಗ ಮಾಡಿದ ಫ್ರೆಶ್ ಕಪ್ಪ ಆಯ್ತಾ. ಏನ್ ಕಾಂಬಿನೇಷನ್ ಅಂದ್ರೆ, ನೀವು ಬೇಗಾರ ಮಾಡಿ 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 ತಿನ್ ನೋಡಿ, ಮಾಡಿ ತಿನ್ ನೋಡಿ. ಟೇಸ್ಟ್ ಬೇರೆ ಯಾವ್ದು ಸಿಗೋದಿಲ್ಲ ಆಯ್ತಾ. ಇವತ್ತಿನ ಡಿಶ್ಶು ಇದಾಯ್ತಾ, ಇವತ್ತಿನ ಡಿಶ್ಶು. ಈಗ ವಚನ್ ತಿಂದು ಟೇಸ್ಟ್ ಮಾಡ್ತಾನೆ ಹೇಗಿದೆ ಅಂತ. ತಿನ್ನು ವಚನ್. ಈಗ ಕಪ್ಪ ತಕೊಂಡು ಹಿಂಗೆ ತಕೊಂಡು ಈ ಸಾಂಬಾರಲ್ಲಿ ಮಿಕ್ಸ್ ಮಾಡಿ ಮಾಡಿ ಸ್ವಲ್ಪ ಮೀನು ತಗೊಂಡು, ಮೀನ್ ಇದೆಲ್ಲ ಗೈಸ್, ಆ ಮೀನ್ ಪೀಸ್ ಹಿಂಗೆ ತಕೊಂಡು ಎರಡು ಸಲ ಅಜ್ಜಿ ಅಜ್ಜಿ. ಏನು ವಚನ ಸೂಪರ್ ಆಯ್ತಾ. ಏನಂದ್ರೆ ಹುಳಿ ಹಾಕಿದವಲ್ಲ, ಹುಳಿ ಆ ಹುಳಿ ಈ ಗೆಣಸು ಫ್ಲೇವರ್, ಆ ಗೆಣಸಿಗೆ ಮೆಣಸು ಹಾಕಿದ್ದು ಬೇರೆ ಲೆವೆಲ್ ಬೇರೆ ಲೆವೆಲ್ ಆಯ್ತಾ. ಏನು ಹೇಳಕ್ ತಕೊ, ನೀನು ತಿಂತ. ನಾನು ತಿನ್ಲ. ಮಧ್ಯ ಮಧ್ಯ ಹುಳಿ ಕಾಳು ಟೇಸ್ಟ್, ಹುಳಿ ಕಾಳ್ದು ಒಳ್ಳೆ ಸ್ಮೆಲ್ ಇದಿದೆ ಆಯ್ತಾ. ಘಮ ಘಮ ಇದೆ ನೋಡು ನೋಡು. ಇದು ನೋಡಿ, ಪೀಸ್ ತಗೋ. ಸಾಂಬಾರು ಸ್ವಲ್ಪ ಮೀನು. ಸೂಪರ್ ಅಲ್ವಾ ಮೀನು, ಒಳ್ಳೆ ಟೇಸ್ಟ್ ಇದೆ ಆಯ್ತಾ. ಇನ್ನೂ ಸ್ವಲ್ಪ ತಿಂತೀವಿ. ಹಂಗೆ ಎಲ್ಲ ತಿನ್ನೋದು ತೋರಿಸಲಿ, ಇವನಿಗೆ ಗೊತ್ತಿಲ್ಲ ಆಯ್ತಾ ತಿನ್ನಕ್ಕೆ. ನಾ ತೋರಿಸ್ತೀನಿ ಇವಾಗ ನೋಡಿ. ಓ ಗಾಯ್ಸ್, ಬೇರೆ ಒಂದು ವಿಷಯ ಇದೆ ಆಯ್ತಾ, ಈ ಚೈನಾವಲ್ಲಿ ಮೀನು ಮುಳ್ಳು ಕಮ್ಮಿ ಆಯ್ತಾ. ಹೌದಾಯ್ತಾ, ಈ ನೀವು ತಗೊಳಾಗ ಮುಳ್ಳು ಇಲ್ಲದ ಮೀನು ತಗೊಳಿದ್ದ, ಇಲ್ಲಾಂದ್ರೆ ಹಿಂಸೆ ಆಯ್ತಾ. ಈ ಕಪ್ಪ ತಿನ್ನೋಗಲ್ಲ, ಮೀನು ತಿನ್ನೋಗಲ್ಲ. ಹೌದಾಯ್ತಾ, ಸೂಪರ್ ಆಯ್ತಾ. ಓ ಅಲ್ವಾ ಮೀನಂತೂ ಒಳ್ಳೆ ಟೇಸ್ಟ್ ಆಯ್ತಾ. ಓ ಗಾಯ್ಸ್ ನೋಡಿ, ಈಗ ನಾವು ಇಬ್ರು ಸೇರಿ ತಿಂತಾ ಇದೀವಿ ಆಯ್ತಾ. ಈಗ ಅಮ್ಮ ಕ್ಯಾಮರಾ ಇಟ್ಕೊಂಡಿದ್ದಾರೆ. ನಾವು ಕಪ್ಪ ಮಿಕ್ಸ್ ಮಾಡಿ ಮೀನು ತಗೊಂಡು ಸ್ವಲ್ಪ
ಕಪ್ಪ ಮಿಕ್ಸ್ ಮಾಡಿ ಈಗ ಸೂಪರ್ ಆಯ್ತಾ ಈಗ ತಿಂದ್ರೆ ಸೂಪರ್ ಆಯ್ತಾ ಅಮ್ಮ ಏನ್ ವಿಷಯ ಅಂದ್ರೆ ನಮ್ಮ ಅಮ್ಮ ಯಾವಾಗ್ಲೂ ಮಾಡ್ತಾ ಇರ್ತಾರೆ ಯಾವಾಗ್ಲೂ ಈ ಡಿಶ್ ಮಾಡ್ತಾ ಇರ್ತಾರೆ ಆದ್ರೆ ನಾವು ತಿನ್ನೋದೇ ಇಲ್ಲ ಆಯ್ತಾ ಅದಕ್ಕೆ ನಾವು ಮಾಡಿ ತಿನ್ನುವಾಗ ಅದು ಸ್ಪೆಷಲ್ ಟೇಸ್ಟ್ ಆಯ್ತಾ ಹೌದಾಯ್ತಾ ಓ ಗೈಸ್ ನೋಡಿ ಹಾಗೆ ನಾವೀಗ ಕುಕ್ಕಿಂಗ್ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ತಿಂದು ಟೇಸ್ಟ್ ಎಲ್ಲ ಮಾಡಿದ್ದೀವಿ ವಚನ್ ಒಂದು ದೊಡ್ಡ ಬಕೆಟ್ ಇಟ್ಕೊಂಡು ರೆಡಿ ಆಗಿದ್ದಾನೆ ಓ ಗೈಸ್ ಹಾಗೆ ನಾವೀಗ ಟ್ರಾವೆಲ್ ಇಂಡಿಯಾದ ಕಡೆಯಿಂದ ನಾನು ಮಿರನ್ ಮತ್ತು ಇವನು ವಚನ್ ಕೋಳಿಯಾದ ಊಂಜ ಕೋಳಿಯಾದ ವಚನ್ ಈಗ ಬಕೆಟ್ ಇಟ್ಕೊಂಡು ರೆಡಿ ಆಗಿದ್ದಾನೆ ಊಂಜ ಕೋಳಿ ಎಲ್ಲ ಎಂಟೆ ಕೋಳಿ ಆಯ್ತಾ ಮಿಸ್ ಆಗಿದೆ ಓ ಗೈಸ್ ಒಳ್ಳೆ ಪೇಂಟ್ ಡಬ್ಬಿ ಎಲ್ಲ ಇಟ್ಕೊಂಡು ರೆಡಿ ಆಗಿದ್ದಾನೆ ಇವನು ನಾವೀಗ ಒಂದು ಚಿಕ್ಕ ಹಾಡು ನಿಮಗೋಸ್ಕರ ಕಮೆಂಟ್ ಮಾಡೋರು ಸಾಲಸಾಲಾಗಿ ಮಾಡಿ ಆಯ್ತಾ ಮತ್ತೆ ನಮ್ಮ ವಿಡಿಯೋ ಸಾಲಸಾಲಾಗಿ ಶೇರ್ ಮಾಡಿ ಆಯ್ತಾ ಸಾಲಸಾಲ ಶೇರ್ ಮಾಡ್ಬೇಕಾಯ್ತಾ ಎಲ್ಲರೂ ಶೇರ್ ಮಾಡಿ ಆಯ್ತಾ ಕರೆ